subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಮೊಳಕೆ ಬಂದಿರುತ್ತಲ್ಲ ಅದರ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅರ್ಧ ಕಪ್ಪು ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಹಾಗೇನೇ ಅರ್ಧ ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. 1/6 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಟರ್ಮರಿಕ್ ಪೌಡ್ರು. ಹಾಗೆ 3 ಟೇಬಲ್ ಸ್ಪೂನು ಉಪ್ಪು, ಇದು ನೀರು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಅದು ಮ್ಯಾಶ್ ಆಗೋದು ಬೇಡ. ಅದು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಮಾಡಿ. ಈಗ ನೋಡಿ, 4-5 ಟೀಸ್ಪೂನು ಪ್ಯೂರ್ ಘೀ ಅಂದರೆ ತುಪ್ಪನ ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮ್ ಇಡಲಿ, ಅದು ಕಾಯತ್ಲ. ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕಿ, ಅದೇನಪ್ಪ ಚಟಪಟ ಅಂತ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನ್ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚಟಪಟ ಅಂತ ಇರುತ್ತೆ, ಅದನ್ನು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ ಕ್ರ್ಯಾಕಲಾಗೋ ತನಕ. ಈಗ ಅದಕ್ಕೆ ನೋಡಿ, 2 ಬೆರಡಿಗೆ ಮೆಣಸಿನಕಾಯಿ ತುಂಡು ಮಾಡಿರೋದು ಮತ್ತು 1 ಹಸಿ ಮೆಣಸಿನಕಾಯಿ ಸ್ಲಿಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 3-4 ಪಿಂಚು ಹಿಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಈಗ 1/4 ಕಪ್ಪು ಸಪ್ಪುರ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿ. ಈಗ ನೋಡಿ ಆಗಿದೆ. ಈಗ ಅದಕ್ಕೆ 1 ಕಪ್ಪು ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪು ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಅದು ಫ್ರೆಶ್ಶು, ಮನೆಯಿದೆ, ಅದು ತುಂಬ ಚೆನ್ನಾಗಿದೆ. ಮಿಕ್ಸ್ ಮಾಡ್ಕೊಳ್ಳಿ, ಕಂಬೈನ್ ಆಗೋ ತನಕ ಚೆನ್ನಾಗಿ ಒಗ್ಗರಣೆಯಲ್ಲಿ. ಅದು ಇವಾಗ ಬೆಲ್ಟಾಗಿ ಇಷ್ಟು ಸ್ಕ್ವೀಸಾಗಿ ಬಂದುಬಿಡುತ್ತೆ. ಅದಕ್ಕೆ 1/4 ಕಪ್ ನೀರು ಹಾಕಿ ಕವರ್ ಆ್ಯಂಡ್ ಕುಕ್ ಮಾಡಿ. ಅದನ್ನು ಸಾಫ್ಟ್ ಆಗೋ ತನಕ, ಅಂದರೆ ಒಂಚೂರು ವಿಲ್ಟಾಗಿ ಬರುತ್ತೆ ಅಷ್ಟೇ. ಸಾಫ್ಟ್ ಅಂದರೆ ಏನಿಲ್ಲ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತು, ನೀರೇನು ಇರೋದಿಲ್ಲ. ಈಗ ಅದಕ್ಕೆ ನಾವು ಬೇಯಿಸಿಟ್ಟಿದ್ದೀವಲ್ಲ ನೋಡಿ, ಹೇಗೆ ಚೆನ್ನಾಗಿ ಬೆಂದಿದೆ ನೋಡಿ, ಹೌದಾ? ಹೆಸರು ಕಾಳು ಬೆಂದು ಹೋಗಲಿಲ್ಲ, ಹದವಾಗಿ ಬೆಂದಿದೆ, ಕರೆಕ್ಟಾಗಿ ರೈಟಾಗಿ ಬೆಂದಿದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಂಬೈನ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಲಿ ಅದರ ಜೊತೆಗೆ ಮೊರಿಂಗಾ, ಆಮೇಲೆ ಡ್ರಮ್ ಸ್ಟಿಕ್ಲಿಸ್ ಅಂದರೆ ಮೊರಿಂಗಾ ಇದು ಎಲ್ಲ. ಈಗ ಅದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳಿ 1/3 ಟೇಬಲ್ ಸ್ಪೂನು. ಮತ್ತು ಚೆನ್ನಾಗಿ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ. ಯಾಕಂದರೆ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಕರಿ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಐ ಮೀನ್ ಕುಕ್ ಮಾಡಿದರೆ ಒಳ್ಳೇದಲ್ವ, ಹಾಗೆ ಕವರ್ ಕುಕ್ಕು. ಈಗ ನೋಡಿ ರೆಡಿ ಆಯಿತು. ಲೆಮನ್ ಜ್ಯೂಸ್ ಆಪ್ಷನಲ್ಲು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದನ್ನು ಅನ್ನದ ಜೊತೆ ಎಂಜಾಯ್ ಮಾಡೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗರೇಟರ್ ಬಾಯ್.